ಮದುವೆ ಆಗಿದೆ ನಿಮ್ಮದು? ಇಲ್ಲ ಇನ್ನು. ಓಕೆ ಚಿಕ್ಕಣ್ಣ, ನಿಮ್ಮದು ಮದುವೆ ಆಯ್ತಾ? ಇಲ್ಲ ಸರ್. ಆಗಿಲ್ವಾ ಇನ್ನು? ಮಡಿದ ಮಾಡ್ಕೊಳ್ಳಿ. ಆಮೇಲೆ ಒಂದು ಕ್ರಶ್ ಅಂತ ಇರುತ್ತಲ್ಲ ಲೈಫಲ್ಲಿ, ಆ ಕ್ರಶ್ ಕರೆಕ್ಟಾಗಿ ಸೂಟ್ ಆಗ್ತಾರೆ. ಸಿಗಲ್ಲ ಹುಡುಗಿ, ಕ್ರಶ್ ಅಷ್ಟೇ. ಎಲ್ಲೋ ಜಾತ್ರೆ ಕಾಣಿಸ್ತಾಳೆ. ಉಮಾಪತಿಯವರೇ ಇದಾರಲ್ಲ ನಿಮ್ಮ ಪ್ರೊಡ್ಯೂಸರೇ? ಓ ಕರೆಕ್ಟು, ಒಬ್ಬ ಇಬ್ಬ ಇದ್ಬಿಡ್ತಿದ್ನೋ ಯಾ ನಾನು ಅನ್ಸಿದ್ರೆ. ಇರೋದೊಂದು ಜಾಗ ಅದನ್ನು ಗುಮ್ಮಿಸ್ಬಿಡೋಣ ಅಂತಾನೆ. ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ, ನೀವು ಅಧ್ಯಕ್ಷರೇ. ನಿಮ್ದು ಮೊದಲನೇ ಸಿನಿಮಾ ಇದು? ಮಲೈಕಾ. ಫುಲ್ ಹೆಸರೇನು? ಮಲೈಕಾ ವಸುಪಾಲ್. ವಸುಪಾಲ್, ಓಕೆ. ಯಾವ ಸೀರಿಯಲ್ ನೀವು? ಹಿಟ್ಲರ್ ಕಲ್ಯಾಣ. ಓ ಹಿಟ್ಲರ್ ಕಲ್ಯಾಣ, ತುಂಬ ಫೇಮಸ್ ಅಲ್ವಾ ಆ ಸೀರಿಯಲ್? ಹೆಸರು ಕೇಳಿದ್ದೀನಿ. ಸೀರಿಯಲ್ ನೋಡಿಲ್ಲ. ಖುಷಿ ನೋಡಿಯಪ್ಪ, ಯಾರು ಒಬ್ರು ನೋಡಿಲ್ಲ ಸದ್ಯ. ಹಲೋ, ನಿಮ್ ಸೀರಿಯಲ್ ಚೇಂಜ್ ಮಾಡುವಾಗ ಸಿಕ್ಕಿದ್ದು ಹೀರೋಯಿನ್. ನಾನು ಚಾನ್ಸ್ ಎಲ್ಲ ಆಗೋಗಿತ್ತು, ಶೂಟಿಂಗ್ ಹೋಗ್ಬೇಕು. ನನ್ ಮುಂದೆ ಬಂದು 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 ಆಗಿತ್ತು. ಫೈನಲಿ ಶೂಟಿಂಗ್ ಹೋಗ್ಬೇಕಂದ್ರೆ ಹೀರೋಯಿನೇ ಫೈನಲ್ ಆಗಿಲ್ಲ. ಹಾಗೆ ಆಗುದು ಇಂಟರ್ವ್ಯೂ ಅಲ್ಲಿ ಹೇಳಿದ್ ಎಲ್ಲ ಇಲ್ಲ ಹೇಳಿದ್ರೆ ಆಮೇಲೆ ಏನ್ ಕೇಳಿದಾಗ ಯಾರು ಹುಡ್ಕದ್ ಎಲ್ಲಿಂದ ಕರ್ಕೊಂಬರೋಣ ಅಂತ. ಮತ್ತೆ ಹೀರೋಯಿನ್ ಇಲ್ಲ ಅಂತ ತಿರ್ಗಾ ಮುಂದಕ್ಕೆ ಹೋದ್ರೆ, ಒಂದು 3 ತಿಂಗಳು ಮುಂದಕ್ಕೆ ಹೋಗ್ಬಿಟ್ರೆ ಮತ್ತೆ ಕೂತ್ಕೊಬೇಕಲ್ಲ ಅಂದ್ರು ಶೂಟಿಂಗಲ್ಲಿ ಅಂತ. ಒಂದು ಇದರಲ್ಲಿ ಏನಂದ್ರೆ, ಇದ್ರೆ ಈಗ ಮಾಮೂಲಿ ಬೇರೆ ಒಂದು ಲವ್ ಸ್ಟೋರಿ ಇಲ್ಲ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಆ ಥರದಕ್ಕಾದರೆ ಟೆನ್ಷನ್ ಇಲ್ಲ, ಹೀರೋಯಿನ್ಗಳನ್ನ ಹುಡುಕ್ಬೋದು. ಇದರಲ್ಲಿ ನಮಗೆ ನೋಡೋಕ್ಕೂ ಚೆಂದ ಇರಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡೋ, ಪ್ಲಸ್ ಕಾಮಿಡಿ ಟೈಮಿಂಗ್ ಇರಬೇಕಲ್ಲ. ಯಾಕಂದರೆ ಕಾಮಿಡಿ ಟೈಮಿಂಗು ಎಲ್ಲರಲ್ಲೂ ಸ್ವಲ್ಪ ಕಡಿಮೆ ಬರೋದು, ಎಲ್ರಿಗೂ ಆಗಲ್ಲ. ಹಂಗಾಗಿ ಒಂದಷ್ಟು ಡೈರೆಕ್ಟರ್ ಎಲ್ಲ ಸ್ಕ್ರೀನ್ ಟೆಸ್ಟ್ ಮಾಡಿ ಯಾರೂ ಸಿಗ್ತಾ ಇರಲಿಲ್ಲ ನಮಗೆ. ಏನು ಮಾಡೋದಕ್ಕೂ ಅಂದ್ಕೊಂಡು ಟಿ ವಿ ನೋಡ್ಕೊಂಡು ಹಿಂಗೆ ಚಾನಲ್ ಚೇಂಜ್ ಮಾಡ್ತಾಯಿದ್ರು. ಅದರಲ್ಲಿ ಅವತ್ತೇ ಫಸ್ಟು ಆ ಸೀರಿಯಲ್ ನೋಡಿದ್ದು ನಾನು, ಯಾರೀ ಹುಡುಗಿ ಚಳಿ ಚಳಿ ಥರ ಆಡ್ತಾಯಿದ್ದಾಳಲ್ಲ ಅಂತ ನೋಡಿದೆ. ಆಮೇಲೆ ಅವತ್ತಿವ್ರದ್ದು ಎಪಿಸೋಡ್ ಏನಿತ್ತು, ನಮ್ಮ ಸಿನಿಮಾ ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿತ್ತು. ಹೌದಾ? ಮೇ ಬಿ ಅದೊಂದು ಎಪಿಸೋಡ್ ಬಿಟ್ಟು ಬೇರೆ ಯಾವ್ದು ನೋಡಿದ್ರು ನಾನು ಮಾಡ್ತಿರ್ಲಿಲ್ಲ. ನಾನು ಓಕೆ. ಆಮೇಲೆ ಎಲ್ರಿಗೂ ಹೇಳಿದೆ, ಹಿಂಗೆ ನೋಡ್ರಿ ಹಿಂಗೊಂದು ಸೀರಿಯಲ್ ಹಿಂಗೆ ಹುಡುಗಿ ಇದ್ದಾರೆ ಅದು ಇದು ಅಂತ. ಆಮೇಲೆ ಕರೆಸಿ ಆಡಿಷನ್ ಎಲ್ಲ ಮಾಡಿದ್ರು, ಓಕೆ ಅಂದ್ಬಿಟ್ಟು ಫೈನಲ್ ಆದರು. ಹಂಗೆ ಸಿಕ್ಕಿದ್ದಿವ್ರು. ಓ ಹಂಗೆ? ಎಂತ ಅಚಾನಕ್ ಹೀರೋಯಿನ್ ಆಕ್ಸಿಡೆಂಟ್. ಆಮೇಲೆ ಎಲ್ಲಿ ಸೆಲೆಕ್ಟ್ ಆದರೂ ನೆಕ್ಸ್ಟ್ 2 ಡೇಸ್ಗೆ ಮೂರ್ತ, ನೆಕ್ಸ್ಟ್ ಡೇನೇ ಶೂಟಿಂಗು, ಒಂದು ವಾರದಲ್ಲಿ ಮುಗಿದೋಯ್ತು ಇವ್ರದು. ಅಪ್ಪ, ಒಂದು ಮಾತಿದೆ ನೋಡಿ, ಲೈಫಲ್ಲಿ ಯಾವತ್ತು ದಿನ ಬೇಕಾದ್ರೆ ನಿಮ್ಮ ಲೈಫ್ ಬದಲಾಗುತ್ತೆ. ಅದಕ್ಕೆ ಆಪ್ಟ್ ಎಕ್ಸಾಂಪಲ್. ನೀವು ಅವತ್ತು ಆ್ಯಕ್ಟಿಂಗ್ ಮಾಡುವಾಗ ಗೊತ್ತಿತ್ತ ಚಿಕ್ಕಣ್ಣ ನೋಡ್ತಾರೆ ಅಂತೇಳಿ? ಇದೇ ಯಾರಿಗೆ ಗೊತ್ತಿತ್ತು ಸರ್, ಅವ್ರನ್ನ ಸೀರಿಯಲೇ ನೋಡೋದ. ಫಸ್ಟ್ ಆಫ್ ಆಲ್ ಯೂಶಲಿ ಕಮ್ಮಿ ಸೀರಿಯಲ್ ನೋಡೋದು ಹೋಗಿರಲ್ಲ, ಅದು ಹೇಗೋ ಅದೇ. ಆಮೇಲೆ ಆ ಸೀನ್ ಹೇಗಿತ್ತು ಅಂದರೆ ಅದು ಸ್ಪೆಷಲ್ ಎಪಿಸೋಡ್ ಏನೋ ಇತ್ತು. ನಾನು ಯೂಶಲಿ ನಾರ್ಮಲ್ ಸೀರಿಯಲ್ ಆ್ಯಕ್ಟ್ ಮಾಡೋ ಥರ ಇಲ್ಲ, ಅದೇನೋ ಬೇರೆ ಎಪಿಸೋಡ್ ಇತ್ತು. ಸೊ ಅದು ನೋಡೇ ಅವರಿಗೆ ಗೊತ್ತಾಗಿದ್ದು ಮೋಸ್ಟ್ಲಿ ಸೀರಿಯಲ್ ನಮ್ಮ ಸಿನಿಮಾಗೆ ಆ್ಯಪ್ಟ್ ಆಗುತ್ತೆ ರೂಲ್. ಬಟ್ ಅದನ್ನ ಅವ್ರು ಹೇಳಿದಾಗ ಎಲ್ಲ 2 ದಿನಕ್ಕೆ ಮೂರ್ತಾಗಿ ಒಂದು 2 ದಿನಕ್ಕೆ ನಾವು ಶೂಟಿಂಗ್ ಹೋದ್ವಿ. ಎಲ್ಲೂ ಗ್ಯಾಪ್ ಇಲ್ಲ. ಯೂಶಲಿ ಬೇರೆ ಸಿನಿಮಾ ಅಂದರೆ ವರ್ಕ್ಶಾಪು ಅದು ಇದು ಎಲ್ಲ ಇರುತ್ತೆ, ಬಟ್ ಇಲ್ಲಿ ಏನೂ ಇರಲಿಲ್ಲ. ಪಟ್ 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 ನೀವು ಕಾಮಿಡಿ ಸೆನ್ಸ್ ಅಂದ್ರೆ ಹೇಳಿದ್ರಲ್ಲ, ಅದು ಹೆಂಗೆ ಚಿಕ್ಕಣ್ಣ ಇರುತ್ತೆ? ಅದು ಒಬ್ರಿಗೆ ಇರುತ್ತೆ ಒಬ್ರಿಗೆ ಇರಲ್ಲ, ನಿಮಗೆ ಇದೆ ಹೆಂಗೆ? ಅಲ್ಲ ಅದು ಹೆಂಗೆ ಅಂದರೆ ಸರ್, ಅದೇನೆ ಈಗ ಡೈಲಾಗ್ ಡೆಲಿವರಿ ಅಂತೀವಿ. ಅದೇ ಡೈಲಾಗ್ನ ನಿಮಗೆ ಕೊಟ್ಟರೆ ಸ್ವಲ್ಪ ಸೀರಿಯಸ್ ಆಗಿ ಅರ್ಥಗರ್ಭಿತವಾಗಿ ತೂಕವಾಗಿ ಹೇಳ್ತೀರಾ, ಅದನ್ನೇ ನನಗೆ ಕೊಟ್ಟರೆ ತುಂಬ ಲೈಟಾಗಿ ಹೇಳ್ತೀನಿ. ಅದೇ ಕಾಮಿಡಿಗೂ ಸೀರಿಯಸ್ಗೂ ಇರೋ ಡಿಫ್ರೆನ್ಸ್ ಅಷ್ಟೇ. ಓಕೆ ಓಕೆ, ಕರೆಕ್ಟ್. ಈಗ ಹಾಂ ಬನ್ನಿ, ಊಟ ಮಾಡಿ, ಆರೋಗ್ಯವಾಗಿದ್ದೀರಾ, ಇದು ಮಾಮೂಲಿ, ಇದರಲ್ಲೇ ನನಗೂ ಬರೋಲ್ಲ. ಅದೇ ಏ ಬಾ ಊಟ ಮಾಡೋ, ಚೆನ್ನಾಗಿದೆಯಾ ನೋಡಿ ಈ ಫ್ಲೋನಲ್ಲಿ, ಅದೊಂಥರ ಏನು ನಗು ಬರುತ್ತೆ ಅದು ಅದು. ಇವ್ರು ಅವತ್ತು ಹಂಗೆ ಆಡ್ತಿದ್ರು. ಇದು ಈಗ ನಾನು ಹೆಂಗೆ ಹೇಳಿದೆ, ಅವತ್ತು ಅವಳು ಚಳಿ ಚಳಿ ಥರ ಆಡ್ಕೊಂಡು ಆ್ಯಕ್ಟ್ ಮಾಡಬೇಕು ಅದು ಇದು ಅಂತ, ಆ ಥರದ್ದೇನೋ ಎಪಿಸೋಡು. ನಮ್ಮ ಸಿನಿಮಾ ಉಪಾಧ್ಯಕ್ಷದಲ್ಲೂ ಕ್ಯಾರೆಕ್ಟ್ರು ಚೈಲ್ಡ್ ಈಸ್ನೇಸ್, ಹುಡುಗಿ ಚಳಿ ಚಳಿ ಥರ ಆಡ್ಕೊಂಡು. ಆಮೇಲೆ ಸಿಕ್ಕಾಪಟ್ಟೆ ಸಿನಿಮಾ ಫ್ಯಾನು ಬಜಾರಿ ಹುಡುಗಿ ಅಂಜಲಿನ ಕ್ಯಾರೆಕ್ಟ್ರಿಗೆ ಅವಳಿಗೆ ಸಿನಿಮಾ ಹುಚ್ಚು. ಏನು ನೋಡಿದ್ರು ಎಲ್ಲರೂ ಸಿನಿಮಾ ಥರನೇ ಹೀರೋಗಳ ಥರ ಫೀಲ್ ಮಾಡಿ ಆ ಥರದ್ದು. ಅವತ್ತು ಇವ್ರು ಆ್ಯಕ್ಟ್ ಮಾಡ್ತಿದ್ರು ಆ ಸೀರಿಯಲ್ ಒಳಗೆ, ಸಿನಿಮಾದೇ ಶೂಟಿಂಗ್ ಮಾಡ್ತಾ ಇದ್ರು. ಎಲ್ಲ ಹೇಳಿ ಮಾಡಿಸ್ದಂಗಿತ್ತು ಬಿಡಿ. ಹೌದು ಹೌದು, ಬಟ್ ನೀವು ಸೀರಿಯಸ್ ಆಗಿ ಹೇಳಿದ್ರಲ್ಲ ಬನ್ನಿ ಊಟ, ಅದು ಕೂಡ ನನಗೆ ಬರ್ತಾ ಇತ್ತು ನನಗೆ. ಅದೇ ಕಾಮಿಡಿ ಟೈಮಿಂಗ್ ಹೋಗಿದ್ರೆ ಅಲ್ಲ. ಏನಂದರೆ ಅದು ಏನಾಗುತ್ತೆ ಗೊತ್ತಾ ಸರ್, ಒಂದ್ಸಲ ನಾವು ಯಾವ ಪರ್ಸ್ಪೆಕ್ಟಿವಲ್ಲಿ ಅವರನ್ನು ನೋಡ್ತಿರ್ತೀವೋ ನಾವು ಫಸ್ಟ್ ಅದೇ ಕಾಣಿಸೋದು ನಮಗೆ, ಅದಾದಮೇಲೆ ಮಿಕ್ಕಿದೆಲ್ಲ ಕಾಣಿಸ್ತಿರುತ್ತೆ. ಈಗ ಯಾರಿಗೆ ಯಾರಾದ್ರೂ ಒಂದ್ಸಲ ನಮಗೆ ನೆಗೆಟಿವ್ ಅಂತ ಅವ್ರು ಕಾಣಿಸಿದ್ರೆ
ಅವ್ರು ಏನೇ ಮಾತಾಡ್ತಿದ್ರು ನಾವು ಡೌಟಲ್ಲೇ ನೋಡ್ತಿರ್ತೀವಿ. ಓ ಇನ್ನೇನೋ ರಾಂಗಾಗಿ ಹೇಳ್ತವನೇನೋ, ಏನೋ ಇದು ಮಾಡ್ತವನೇನೋ, ಒಳಗಡೆ ಬೇರೆ ಇರ್ಬೇಕು ಆ ಥರದ್ದೇ. ಈಗ ನಾನು ಎಲ್ಲ ಪಿಕ್ಚರ್ಲ್ಲೂ ಕಾಮಿಡಿದೇ ನೋಡಿರೋದ್ರಿಂದ ನಾನು ಕೆಲವು ಕಾಲೇಜುಗಳಿಗೆ ಈಗೆಲ್ಲ ಹೋಗ್ತಾ ಇದ್ದೀವಲ್ಲ, ನಾನು ಸೀರಿಯಸ್ ಆಗಿ ನೋಡಿ ಸ್ಟೂಡೆಂಟ್ಸ್ ಅಂದರೆ ಅದು ಇದೊಂದು ಅಂತ ಇರೋ ಸೀರಿಯಸ್ಸಾಗಿ ಮಾತಾಡ್ತಿದ್ದೀನಿ ನಾನು ಅಂತ. ಸೊ ದಟ್ ಈಸ್ ಅಂದರೆ ನನಗೆ ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಕೆಲವರು ಬಾರ್ನ್ ವಿತ್ ಇಟ್ ಅಂತಾರಲ್ಲ ಹಂಗೆ, ಚಿಕ್ಕಣ್ಣ ಇಸ್ ಬಾರ್ನ್ ವಿತ್ ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಅದು ನೀವು ಗಳಿಸ್ಕೊಂಡದ್ದು, ನೀವು ಪಡ ಅಂತ ಅಲ್ಲ, ನಿಮ್ಮ ಹತ್ರ ಇದೆ ಅಷ್ಟೇ ಅದು. ಸೊ ಹಾಗೆ ನೀವು ಮೊದಲನೇ ಸಿನಿಮಾ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಅವಾಗ ನಾವು ಶೂಟಿಂಗ್ ಮಾಡುವಾಗ ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಸಿನಿಮಾ ಮಾಡ್ತಾ ಇದ್ದೆ, ಅಂದ್ರೆ ಎರಡೂ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಅವಾಗಿನೋ ಫ್ಲೋ ಅಲ್ಲಿ ಶೂಟಿಂಗ್ ಮಾಡಿಬಿಡ್ತಾ ಇದ್ದೆ. ಬಟ್ ಇವಾಗ ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡಿದ್ರೆ, ಮೊದಲನೇ ಸಿನಿಮಾ, ಒಳ್ಳೆ ಸ್ಟಾರ್ ಕಾಸ್ಟ್, ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೆ ಕತೆ, ಆಮೇಲೆ ನನಗೆ ಆ್ಯಸ್ ಅ ಹೀರೋಯಿನ್ ಒಂದು ಒಳ್ಳೆ ಪಾತ್ರ ಇದು. ನನ್ನ ಆ್ಯಕ್ಟಿಂಗ್ನ ತೋರ್ಸೋಕ್ಕಿರ್ಬೋದು, ಇಲ್ಲ ನನ್ನ ಸ್ಕಿಲ್ಸ್ನ ತೋರಿಸೋದಿರ್ಬೋದು, ಸಿಕ್ಕಾಪಟ್ಟೆ ಒಳ್ಳೆ ಪಾತ್ರ. ಹೀರೋ ಇರ್ಬೋದು, ತಾನ ರವಿಶಂಕರ್ ಸರ್ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲರಿಗೂ ಎಷ್ಟು ಪ್ರಾಮುಖ್ಯತೆ ಇದೆ ಅಷ್ಟು ನನಗೂ, ನನ್ನ ಕ್ಯಾರೆಕ್ಟರ್ ಸಹ, ಅಂಜಲಿ ಕ್ಯಾರೆಕ್ಟರ್ಗೂ ಇದೆ. ಸೊ ಅಂಥ ಒಳ್ಳೆ ಪಾತ್ರ ಫಸ್ಟ್ ಸಿನಿಮಾಗೆ ಸಿಕ್ಕಿರೋದು ನನ್ನ, ಇಟ್ಸ್ ಎ ಬ್ಲೆಸ್ಸಿಂಗ್ ಫಾರ್ ಮಿ. ಅದು ಚಿಕ್ಕಣ್ಣ ಜೊತೆಗೆ? ಎಸ್. ಅದು ಗೊತ್ತಿಲ್ಲ, ಅದು ಮನ್ಸಿನ ಮಾತು, ಗೊತ್ತಿರಲ್ಲ. ನಾನು ಚೆನ್ನಾಗಿದೆ ಡೈಲಾಗ್. ನೀವು ಯಾಕೆ ಲವ್ ಮಾಡ್ತೀವಿ ಅಂದರೆ ಶಾರುಖ್ ಖಾನ್, ಅದು ತುಂಬ, ಅದು ನಂಗೆ ತುಂಬ ಇಷ್ಟ ಇದೆ. ಯಾಕೆಂದ್ರೆ ಈಗ ಲವ್ ಮಾಡೋ ಹುಡುಗಿಗೆ ಅವನೇ ಶಾರುಖ್ ಖಾನ್, ಚಂದನೇ, ಹೌದು. ನೀವು ಶಾರುಖ್ ಖಾನ್ ತರ ಇಲ್ಲ ಅಂತೇನಿಲ್ಲ, ನೀವು ನಿಮ್ಮ ಥರನೇ ಇದ್ದೀರಾ. ಅದೇ ಸರ್, ನಾವು ಆ್ಯಕ್ಚುಲಿ ಅದನ್ನು ಕಾಮಿಡಿಗೆ ಬರೆದಿದ್ದು, ನಾವು ಸ್ಕ್ರಿಪ್ಟಲ್ಲೆಲ್ಲ ನಾನು ಇದು ಸ್ಟಾರ್ಟಿಂಗಿಂದ ಕೂತಿದ್ವಲ್ಲ. ಇವ್ರಿಗೆ ಸಿನಿಮಾ ಹುಚ್ಚು ತಾನೇ, ನಾವು ಹುಡುಕಿದ್ವಿ ಕನ್ನಡದ ಹೀರೋಗಳನ್ನ, ಕನ್ನಡದ ಹೀರೋಗಳ ಹೆಸರಾಕನ ಅಂತ. ಬೇರೆ ಯಾರು ನಾಕೋ ನಗು ಬರಲ್ಲ, ಹಿಂಗೆ ನನ್ನ ಇಟ್ಬಿಟ್ಟು ಶಾರುಖ್ ಖಾನ್ ಥರ ಇದೆಯಾ ಅಂದ ತಕ್ಷಣ ನಗು ಬರುತ್ತೆ. ಆ ಹೆಸರು ಗೀರಪ್ಪ ಅವರು ನನ್ನ ಮುಖಕ್ಕೆ ಇದ್ದು ಅದು ಸೂಟ್ ಆಗಲ್ಲ ಅನ್ನೋಂಥದ್ದು, ಇನ್ನು ಯಾರು ಹೇಳಿದ್ರು ನಗು ಅಂತ ಅನಿಸಲ್ಲ. ಹಂಗಾಗಿ ಬಟ್ ನಾವು ಬರ್ಸೇ ಹೇಳ್ಸಿದ್ದು, ಅವ್ರಿಗೆ ಅನಿಸಿಲ್ಲ, ಅವ್ರಿಗೆ ಅನಿಸಿಲ್ಲ, ಅವ್ರ ಕ್ಯಾರೆಕ್ಟರ್ ಅಂಜಲಿಗೆ ಅನಿಸಿದೆ, ಅದಕ್ಕೆ ಹೇಳಿದ್ಲು. ಈ ಸಿನಿಮಾದಲ್ಲಿ ಅಂಜಲಿನ ನೀವು ಇಲ್ಲಿ ಚಿಕ್ಕಣ್ಣ ಉಪಾಧ್ಯಕ್ಷ ಹೆಸರು ಇರುತ್ತೆ, ನಾರಾಯಣ ಬಟ್ ಅದೇ ಈಗ ಅಧ್ಯಕ್ಷ ಸಿನಿಮಾದಲ್ಲೂ ಶರಣ್ ಸರ್ದು ಕ್ಯಾರೆಕ್ಟರ್ ಹೆಸರು ಗೊತ್ತಾಗಲ್ಲ, ನಂದು ಗೊತ್ತಾಗಲ್ಲ, ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅಂತ. ಇದ್ರಲ್ಲೂ ಅಷ್ಟೇ, ನಮ್ಮ ಹೆಸರಿಗಿಂತ ನಮ್ಮ ಪೋಸ್ಟೇ ಜಾಸ್ತಿ ಸೌಂಡ್ ಮಾಡ್ತು ಅದ್ರಲ್ಲಿ. ಓಕೆ, ಯಾರು ರಿಯಲ್ ಲೈಫಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬೇಕಂತ ಆಸೆ ಇದೆಯಾ? ಇಲ್ಲ ಸರ್, ನಮ್ಗೆ ಅದು ಎಂತರೇನಿಲ್ಲ, ಇಲ್ಲವೇ ಇಲ್ಲ, ಪಾಲಿಟಿಕ್ಸ್ ಆ ಥರದ್ದೇನಿಲ್ಲ. ಈ ಪಾಲಿಟಿಕ್ಸ್ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ, ನಾವು ಪಾಲಿಟಿಕ್ಸ್ ಅದು ಬೇರೆಯೇ ಪ್ರಪಂಚ, ಅದೇ ಆಗ್ಬೇಕು. ಈಗ ಉಮಾಪತಿಯವರ ಇದಾರಲ್ಲ ನಿಮ್ಮ ಪ್ರೊಡ್ಯೂಸರೇ? ಓ ಕರೆಕ್ಟು, ಒಬ್ಬ ಇಬ್ಬ ಇದ್ಬಿಡ್ತಿದ್ನೋ ಏನೋ ಅನ್ಸಿದ್ರೆ. ಅಲ್ಲ ಹೌದು, ಅದು ಏನಂದರೆ ಈಗ ಸಡನ್ ಆಗಿ ಅದು ಯಾರಿಗೋ ಒಬ್ಬರಿಗೆ, ಈಗ ಈಗ ನೋಡ್ರಿ, ಈಗ ಇವ್ರು ಸಿಕ್ಕಿದ್ರಲ್ಲ ಬೈ ಆಕ್ಸಿಡೆಂಟ್ ಅಂತ ಹಂಗೆ ಹೀರೋಯಿನ್, ಬಟ್ ಆ ಥರ ಪಾಲಿಟಿಕಲ್ ಆಗಲ್ಲ ಅಲ್ಲ, ಅದಕ್ಕೆ ಅದೇ ಅವಾಗಿಂದ ಅಲ್ಲೇ ಇರಬೇಕು, ಅಲ್ಲೇ ತೊಡಗಿಸ್ಕೋಬೇಕು, ಆ ಥರದ ಕನಸುಗಳೆಲ್ಲ ಇಲ್ಲ. ಸಿನಿಮಾದಲ್ಲಿ ಏನಿದ್ರು, ಬಟ್ ಸಿನಿಮಾ ಬಂದು 13 ವರ್ಷ ಆಯಿತು, 200ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿದ್ರೆ ಅಂದರೆ ಇಟ್ಸ್ ನಾಟ್ ಈಸಿ. ನಿಜವಾಗ್ಲೂ ನಾನು ಅದೇ ದೇವರು ಕೊಟ್ಟರೋ ವರ ಅನ್ಕೊತೀನಿ ಅದನ್ನ, ಯಾಕೆಂದರೆ ಸಿನಿಮಾದಲ್ಲಿ ನಾನು ಒಂದೇ ಒಂದು ಸೀನ್ ಬಂದರೆ ಸಾಕು, ಅದು ಅವಾಗ ಯೂಟ್ಯೂಬ್ ಎಲ್ಲ ಅವಾಗ ಇರಲಿಲ್ಲ ಅಲ್ಲ, ಆವಾಗ ಸಿ ಡಿಗಳು ಅಲ್ವಾ, ಒಂದು ಪ್ರೂಫ್ ಇರುತ್ತೆ. ಈಗ ಟಿ ವಿಲಿ ಕಾಮಿಡಿ ಶೋ ಅದು ಇದು ಎಲ್ಲ ಮಾಡ್ತಿದ್ವಲ್ಲ, ಹಂಗೆ ಬಂದರೆ ಹಂಗೆ ಹೋಗ್ಬಿಡೋದು, ಅದು ಪ್ರೂಫ್ ಇರ್ತಿರ್ಲಿಲ್ಲ. ಹಿಂಗೆ ಒಂದು ಸಿನಿಮಾ ಏನಾದರೂ ಮಾಡಿದ್ರೆ ಹಂಗೆ ಇಟ್ಕೊಂಡ್ರೆ ಸಹ ಯಾವಾಗಾದ್ರೂ ನೋಡ್ಕೊಬೋದು, ಹಂಗೆ ಆಸೆ ಪಟ್ಟವ್ನು ನಾನು. ಸಿನಿಮಾ ನಮಗಲ್ಲ, ನಮ್ಗಳಿಗೆ ಇಲ್ಲಿ ಸಿಗಲ್ಲ ಸಿಗಲ್ಲ ಕಷ್ಟ ಇದೆ ಅಂತ, ಬಟ್ ದೇವ್ರದಿಂದ ಜನ ಒಪ್ಕೊಂಡ್ರು, 200ಕ್ಕಿಂತ ಜಾಸ್ತಿ ಆಯಿತು. ಅಧ್ಯಕ್ಷ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಅಫ್ಕೋರ್ಸ್ ನನ್ನ ಲೈಫ್ಗೆ. ಅದಾದಮೇಲೆ ತಿರುಗೇ ನೋಡಲಿಲ್ಲ ನಾನು. ಇವತ್ತು ಅದರಲ್ಲಿ ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರು ಎಲ್ರಿಗೂ ಇಷ್ಟ ಆಗಿತ್ತು, ಅದೇ ಟೈಟ್ಲ್ ಇಟ್ಕೊಂಡು ಇವತ್ತು ಇನ್ನೊಂದು ಹೀರೋ ಬೇಕಂತ, ಹೀರೋ ಆಗಿ ಕಂಟಿನ್ಯೂ ಮಾಡ್ಬೇಕಂತ ಇದೆಯಾ ಅಥವಾ ಎಲ್ಲ ಪಾತ್ರಗಳು ಮಾಡ್ಬೇಕು? ಹಂಗೇನಿಲ್ಲ ಸರ್, ಎಲ್ಲನೂ ಮಾಡ್ತೀನಿ. ಈಗ ಈ ಕತೆ ಬರದೆ ಬೇರೆದ್ದು ಬಂದಿದ್ರೆ ಮಾಡ್ತಾನು ಇರಲಿಲ್ಲ ನಾನು, ಏಕೆಂದರೆ ಇದು ಅಧ್ಯಕ್ಷ ಸೀಕ್ವೆಲ್ಲು ಉಪಾಧ್ಯಕ್ಷನೇ ಆಗಿರೋದ್ರಿಂದ ಈಗ ನಾನು ಬಿಟ್ಟು ಬೇರೆಯವ್ರು ಮಾಡೋಕ್ಕೋಗಲ್ಲ ಹಂಗೆ ನೋಡೋಕ್ಕೋದ್ರೆ ಇದನ್ನ. ಸೊ ಹಂಗಾಗಿ ಆ ಥರದ್ದೇನಿಲ್ಲ, ಕೆಲಸ ಮಾಡಬೇಕಷ್ಟೇ, ಹೀರೋನೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಇದಾದಮೇಲೂ ನೆಕ್ಸ್ಟ್ ಯಾವುದಾದ್ರೂ ತುಂಬ ಚೆನ್ನಾಗಿರೋ ಕತೆಗಳು ಸಿಕ್ಕಿದ್ರೆ ಕಂಟಿನ್ಯೂ ಮಾಡೋದು, ಇಲ್ಲಾಂದರೆ ಆರಾಮಾಗಿ ಕ್ಯಾರೆಕ್ಟರ್ ಮಾಡಿಕೊಂಡು ಅದು ಇದು ಎರಡೂ ಮಾಡ್ಕೊಂಡು ಹೋಗ್ಬೋದು. ವಂಡರ್ಫುಲ್, ವಂಡರ್ಫುಲ್. ಸೊ ಮಲೈಕಾ ಮದುವೆ ಆಗಿದೆ ನಿಮ್ಮದು? ಇಲ್ಲ ಇನ್ನು. ಓಕೆ, ಚಿಕ್ಕಣ್ಣ ನಿಮ್ಮದು ಮದುವೆ ಆಯ್ತಾ? ಇಲ್ಲ ಸರ್, ಆಗಿಲ್ವಾ ಇನ್ನು? ಮಡಿದು ಮಾಡ್ಕೊಳ್ಳಿ, ಟೈಮ್ ಆಯ್ತಲ್ವಾ? ಯಾರು ಎಣ್ಣೆ ಕೊಡ್ತಿಲ್ಲ ಸರ್.
ಇಲ್ಲ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಏನು ಏನಿದೆ ಸಂಸಾರದಲ್ಲಿ ಸರ್? ಸಂಸಾರನ ತ್ಯಜಿಸ್ದವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲ್ಲ. ಸಂಸಾರದಲ್ಲಿ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಸಂಸಾರ ಮಾಡಿ ನೋಡಬೇಕು. ಅದಕ್ಕೆ ಮಾಡ್ಕೊಂಡಿರೋರೇ ಏನಿದೆ ಅಲ್ಲ, ಏನೇನೋ ಇದೆಯಪ್ಪ ಅಂತಾರೆ. ಓಕೆ ಗುರು, ಚೆನ್ನಾಗಿರಿ ನೀವು. ನಮ್ಮ ಹುಡುಗರುಗಳೆಲ್ಲ ಪಾಪ ಎಲ್ಲರೂ ಅಲ್ಲ, ಕೆಲವರು ಕೂತಾಗ ಗೋಳಾಡ್ತಾರೆ. ಇವ್ರು ಸೀರಿಯಲಲ್ಲಿ ಗೋಳಾಡ್ತಾರಲ್ಲ. ಹಿಂಗೆ ಕಣೋ ಲವ್ ಮ್ಯಾರೇಜ್ ಕಾಣೋ, ಲವ್ ಅಲ್ಲೂ ಏನೋ ಇನ್ನೇನು ಲವ್ವೇ ಪ್ರಾಬ್ಲಮ್ ಕಾಣೋ ಅಂತ. ಇಲ್ಲ ತಮಾಷೆ ಕೇಳಿದೆ. ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಇದೆಯಲ್ಲ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ, ಬಟ್ ಯಾವ ಅರ್ಥದಲ್ಲಿ ಬರೆದ್ರೂ ಗೊತ್ತಿಲ್ಲ ಅದನ್ನ. ಒಂದಷ್ಟು ಜನಕ್ಕೆ ಹಂಗೆ ಅನಿಸುತ್ತೆ, ಇನ್ನೊಂದಷ್ಟು ಜನಕ್ಕೆ ಲೈಫು ಅಂದರೆ ಎಲ್ಲನೂ ಇರಬೇಕಲ್ಲ, ಏಳು ಬೀಳು ಕಷ್ಟ ಸುಖಗಳೆಲ್ಲ ನೋಡೋಣ. ಋಣಾನುಬಂಧ ರೂಪೇಣ ಪ್ರಸ್ತುತ ಗೊತ್ತಿಲ್ಲ. ಏನು ಚಿಕ್ಕಣ್ಣ ಡೈಲಾಗ್ ಮಸ್ತ್ ಇದೆ ನಿಜ. ಅದು ನಿಮ್ಮದು ಮೊದಲನೇ ಸಿನಿಮಾ, ಬಟ್ ಸೀರಿಯಲ್ ಬಂದು ಎಷ್ಟು ವರ್ಷ ಆಯಿತು ನೀವು? ಜಸ್ಟ್ ನಾನು 2020 ಔಟ್ಪುಟ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರೋದು. ಸೀರಿಯಲ್ ಕೇಳಿದ್ರೆ ಇವರು ಸಿವಿಲ್ ಹೋದ್ರು ಅಲ್ಲ, ಅದಾಗಿ ಒಂದು ವರ್ಷಕ್ಕೆ ಸೀರಿಯಲ್ ಮಾಡಿದೆ. ಸೀರಿಯಲ್ ಮಾಡಿ ಒಂದು 8 ಮಂತ್ಸ್ಗೆ ಉಪಾಧ್ಯಕ್ಷ ಬಂತು. ತುಂಬ ಫಾಸ್ಟ್ ನಿಮ್ಮದು ಅಲ್ವಾ, ಹೀರೋನ್ ಆಗ್ಬಿಟ್ರಿ. ಜೊತೆಗೆ ನಾನೇನು ಓದಿದ್ದೀನಿ ಅಂತಲೂ ಹೇಳ್ಬಿಟ್ಟು. ನೀವೇನು ಓದಿದ್ದೀರಾ? ನಾನು ಪಿ ಯು ಸಿ ಸರ್, ಫಸ್ಟ್ ಪಿ ಯು ಸಿ. ಅದನ್ನು ಎಲ್ಲ 30-40 35 ಮೇಲೆ ಕೊಟ್ಟು ಪಾಸ್ ಮಾಡಿದ್ರು, ಬರ್ತಾನೆ ನೀನು ಸೆಕೆಂಡ್ ಪಿ ಯುಗೆ ಅಂತ. ನಾನೇ ಹೋಗಲಿಲ್ಲ, ಅದು ವೇಸ್ಟ್ ಆಯ್ತು ಅವ್ರಿಗೆ. ಸೊ ಹಾಗೆ ಈ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಉಮಾಪತಿಯವ್ರ ಬಗ್ಗೆ, ಉಮಾಪತಿ ಡಿ ಎನ್ ಸಿನಿಮಾಸ್, ಸ್ಮಿತಾ ಉಮಾಪತಿಯವರು ನಿರ್ಮಾಪಕರು. ಬಟ್ ಅವ್ರು ಓಡಾಡೋಕ್ಕಾಗಲ್ಲ, ಹಂಗಾಗಿ ಉಮಾಪತಿಯವ್ರದೇ ಎಲ್ಲ ಸಾರಿತ್ಯದಲ್ಲಿ ನಡೀತಾ ಇದೆ. ನಾನು ಉಮಾಪತಿಯವರು ಹೆಬ್ಬುಲಿಯಿಂದನೂ ಅಲ್ಲಿ ಆ್ಯಕ್ಟ್ರು ಪ್ರೊಡ್ಯೂಸರ್ ಥರ ಸಂಬಂಧ ಸ್ಟಾರ್ಟ್ ಆಗಿದ್ದು, ಅದಾದಮೇಲೆ ಫ್ರೆಂಡ್ಸ್ ಥರ ಲೆವೆಲ್ ಕನ್ವರ್ಟ್ ಆಯಿತು. ಹಿಂಗೆ ಮಾತಾಡಬೇಕಾದ್ರೆ ನಾನು ಹೇಳಿದೆ ಒಂದು ಸಿನಿಮಾ ಮಾಡೋಣ ಅಂತ. ಓ ಮಾಡೋಣ ಅಂತ ಸುಮ್ಮನೆ ಬಿಟ್ಟಿದ್ವಿ ನಾವು ತುಂಬ ವರ್ಷದಿಂದ. ಆಮೇಲೆ ಈ ಲೈನು ಇದು ಕತೆ ಬಂದುಬಿಟ್ಟು ಚಂದ್ರಮೋಹನ್ ಅಂತ ಡೈರೆಕ್ಟ್ರು ಅವ್ರದ್ದು ಕತೆ. ಈ ಹಿಂದೆ ರಾಮಾಚಾರಿ, ಬಾಂಬೆ ಮಿಠಾಯಿ, ಡಬಲ್ ಇಂಜಿನ್ ಅಂತೆಲ್ಲ ಮೂವಿ ಮಾಡಿದ್ದಾರೆ, ಅವ್ರದ್ದು ಕತೆ. ಅವ್ರು ಈ ಲೈನ್ ಹೇಳಿದಾಗ ಚೆನ್ನಾಗಿದೆ ಅಂತ ನಾನು ಉಮಾಪತಿಯವ್ರಿಗೆ ಹೇಳಿದೆ, ಅಪ್ಪಾಜಿ ನೋಡಿರಿ ಇದು ಹೆಂಗಿದೆ ಅಂತ. ಏ ಸಾಕಾಗೈತೆ ಹಂಗಿದ್ರೆ ಇದನ್ನು ಮಾಡೋಣ ಅಂದ್ಬಿಟ್ಟು ಹಂಗೆ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಗಿಪ್ಟ್ ಎಲ್ಲ ಮಾಡಿ ಆಮೇಲೆ ಟೈಟ್ಲು ಕೊಟ್ಟಿದ್ದು ಇದು ಉಮಾಪತಿಯವರು, ಉಪಾಧ್ಯಕ್ಷ ಟೈಟ್ಲು ಅವರೇ ಸಜೆಸ್ಟ್ ಮಾಡಿದ್ದು. ಹಂಗೆ ಶುರು ಮಾಡಿದ್ವಿ. ನನಗೆ ಒಂದು ರೀತಿ ಹೇಳಬೇಕಂದ್ರೆ ನಿಜವಾಗ್ಲೂ ಆವಿಷ್ಯದಲ್ಲಿ ನಾನು ಲಕ್ಕಿ ಅಂದ್ಕೊತೀನಿ ಸರ್. ಯಾಕೆಂದರೆ ಒಂದು ಕಾಮಿಡಿಯನ್ ಫಸ್ಟ್ ಟೈಮ್ ಹೀರೋ ಆಗಬೇಕಾದ್ರೆ ದುಡ್ಡು 200,000 rupees ಹಾಕ್ಬೇಕಾದ್ರೆ ಅದು ತಮಾಷೆ ವಿಷಯ ಅಲ್ಲ. ಏನು ಎಷ್ಟು ಬರುತ್ತೆ, ಏನು ವ್ಯಾಪಾರ ಆಗುತ್ತೆ ಏನು ಗೊತ್ತಿಲ್ಲದೆ ಬ್ಲೈಂಡಾಗಿ ಒಂದು ಕತೆನ ನಂಬಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಡೋದು, ಅದಕ್ಕೆ ಸಿನಿಮಾ ಮೇಲೆ ಲವ್ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ನೀವು ಸ್ಟಾರ್ಟಿಂಗಲ್ಲೇ ಬಿಸ್ನೆಸ್ ನೋಡೋದಾದರೆ ನಮ್ಮ ಪಿಕ್ಚರ್ ಇಷ್ಟು ದೊಡ್ಡದಾಗಿ ಮಾಡೋಕ್ಕೆ ಆಗ್ತಿರಲಿಲ್ಲ. ರಿಟರ್ನ್ ಏನಿದೆ ಏನು ಅನ್ನೋದು ಒಂದು ಚೂರು ಗೊತ್ತಿಲ್ಲಲ್ಲ, 0%. ಇದಾದಮೇಲೆ ಗೊತ್ತಾಗುತ್ತೆ ಆ ಹಿಂದಿನ ಸಿನಿಮಾ ಎಷ್ಟು ಬಂದಿತ್ತು ಹಂಗೆ ಹಂಗೆ ಅಂತ. ಸೊ ಹಂಗಾಗಿ ಇಲ್ಲಿ ನಮಗೆ ಈಗ ನೀವು ನೋಡಿದರೆ ಟ್ರೈಲರು ಅದೆಲ್ಲ ನೋಡಿದರೆ ನಮಗೆ ರಿಚ್ಚಾಗೆ ಕಾಣಿಸುತ್ತೆ. ಸೊ ಕತೆಗೆ ಏನು ಬೇಕು ಎಲ್ಲೂ ಕಡಿಮೆ ಮಾಡಲಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು ನಂಗೆ ಖುಷಿ ಇದೆ. ನಿಮಗೆ ಖುಷಿ ಇದೆಯಾ? ಎಸ್ ಸರ್, ಡೆಫಿನೆಟ್ಲಿ. ಅಂದರೆ ನನಗೆ ಫಸ್ಟ್ ಟೈಮ್ ಕಾಲ್ ಬಂದಾಗ ಉಮಾಪತಿ ಪ್ರೊಡಕ್ಷನ್ಸ್ ಅಂದ ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಚಿಕ್ಕವಳಿದ್ದಾಗಿಂದ ನಾನು ಹೀರೋಯಿನ್ ಆಗಬೇಕು ಅನ್ನೋ ನನ್ನ ಪ್ರೊಡಕ್ಷನ್ ಟೀಮ್ ಅನ್ನೋದಿರುತ್ತೆ, ಅಲ್ಲೊಂದು ಸಿನಿಮಾ ಅಂದರೆ ಇಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದೇ ನಾನು ಐಡಿಯಾನೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಉಮಾಪತಿ ಫಿಲಮ್ಸಿಂದ ಕಾಲ್ ಬಂದಾಗ ನನ್ನ ಜೊತೆಯಲ್ಲಿ ಇದ್ದವರೆಲ್ಲ ಇಲ್ಲ ನೀನು ಮಾಡಲೇಬೇಕು, ನೀನು ಮಾಡಲೇಬೇಕು, ವೆರಿ ಗುಡ್ ಪ್ರೊಡಕ್ಷನ್ ಹೌಸ್ ಅಂತ. ಅದಾಗಿ ಮಾಡಿದ್ಮೇಲೆ ದೆನ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು ತುಂಬ ಚೆನ್ನಾಗಿ ಎಲ್ಲ ಟೀಮವ್ರು ಇವರೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾ ಇವಾಗಲೂ ನೋಡ್ಕೋತಾರೆ ಅವಾಗಲೂ ನೋಡ್ಕೋತಾ ಇದ್ರು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಇಟ್. ಅಂದರೆ ಒಂದು ಪ್ರೊಡಕ್ಷನ್ ಹೌಸಿಂದ ಹಿಡ್ಕೊಂಡು ಸ್ಟಾರ್ ಕಾಸ್ಟಿಂದ ಹಿಡ್ಕೊಂಡು ಕತೆಯಿಂದ ಹಿಡ್ಕೊಂಡು ಎಲ್ಲದರಲ್ಲೂ ಲಕ್ಕಿ ಅಂತ ನನಗನ್ಸುತ್ತೆ. ಗೌಡ್ರ ಮಗಳು ಅಂತ ಒಂದು ಪಾತ್ರ ಇರುತ್ತಲ್ಲ ನಮ್ಮ ತಲೆಯಲ್ಲಿ, ಕರೆಕ್ಟ್ ಸೂಟ್ ಆಗ್ತಾರಲ್ವ? ಹೌದು. ಆಮೇಲೆ ಒಂದು ಕ್ರಶ್ ಅಂತ ಇರುತ್ತಲ್ಲ ಲೈಫಲ್ಲಿ, ಆ ಕ್ರಶ್ ಕರೆಕ್ಟಾಗಿ ಸೂಟ್ ಆಗ್ತಾರೆ. ಸಿಗಲ್ಲ ಹುಡುಗಿ ಕ್ರಶ್ ಅಷ್ಟೇ, ಎಲ್ಲೋ ಜಾತ್ರೆ ಕಾಣಿಸ್ತಾಳೆ ಆಮೇಲೆ ನೋಡಿದ್ರೆ ನಾಪತ್ತೆ ಆಗ್ಬಿಡ್ತಾಳೆ. ಹೌದು ಅಲ್ವಾ? ನಿಮಗೂ ಅನ್ನಿಸ್ತಿ ನಮ್ಮ ಹುಡುಗರಿಗೆ ಕರೆಕ್ಟ್ ಆಗಿರುತ್ತೆ ಅಂತ? ಅಲ್ಲ ಖಂಡಿತವಾಗ್ಲು. ನಾನು ಅದೇ ಅಂತ, ನಾವು ಆಲ್ರೆಡಿ ಸಿನಿಮಾನ ನೋಡಿದ್ದೀವಿ, ಇವ್ರನ್ನ
ಈಗ ಸೀರಿಯಲ್ ಅಲ್ಲಿ ನೋಡೋದಕ್ಕೂ ಹಿಂಗೆ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ನೋಡ್ರಿ ನಮ್ದು ಉಪಾಧ್ಯಕ್ಷ ಇಟ್ಟಾದ ತಕ್ಷಣ ನೀವು ಕರ್ನಾಟಕದ ಕ್ರಶ್ ಆಗ್ತೀರ ಹಂಗನ್ಸುತ್ತೆ. ನಮ್ಗೆ ಅದೇ ಎಲ್ಲ ವಿಷಯದಲ್ಲಿ ನಮಗೆ ಹೀರೋಯಿನ್ದು ಒಂದೇ ಸಮಸ್ಯೆ ಆಗಿದ್ದು, ಬೇರೆದು ಯಾರ್ದು ಪ್ರಾಬ್ಲಮ್ ಆಗಲಿಲ್ಲ. ಯಾಕೆಂದರೆ ಅಧ್ಯಕ್ಷ ಸೀಕ್ವಲ್ ಇದು, ನಮಗೆ ಅಧ್ಯಕ್ಷ ಎಲ್ಲಿ ನಿಂತಿತ್ತು ಅಲ್ಲಿಂದ ಮುಂದುವರೆದ ಭಾಗ ಉಪಾಧ್ಯಕ್ಷ ಕತೆ. ಹಾಗಾಗಿ ಕ್ಯಾರೆಕ್ಟ್ರ್ಗಳನ್ನ ನಾವು ಹೊಸಬ್ರನ್ನ ಹಾಕೋಕ್ಕೆ ಆಗಲ್ಲ. ಎಲ್ಲರೂ ಅಧ್ಯಕ್ಷದಲ್ಲಿದ್ದರಲ್ಲ ಅಷ್ಟೂ ಜನನೂ ಇದರಲ್ಲಿ ಕಾಸ್ಟ್ ಮಾಡಿಬಿಟ್ವಿ. ನಮ್ಗೆ ಅವ್ರು ಡೇಟ್ಗಳದು ಹಿಡಿಯೋದೇ ಕಷ್ಟ ಆಯಿತು. ಅದು ಬಿಟ್ಟರೆ ಓ ಇದಕ್ಕೆ ಯಾರು ಹಾಕೋದು ಗುರು, ಇದಕ್ಕೆ ಯಾರು ಆಪ್ಷನ್ಗಳು ಅದು ಇದು ಆ ಥರ ತಲೆನೋವು ಬರಲಿಲ್ಲ. ಮೇಜರಾಗಿ ಬಂದಿದ್ದೆ ಹೀರೋಯಿಂದೆ, ಯಾರು ಅಂತ. ಆಮೇಲೆ ನಾವು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗ ಹೆಸರಿರೋರನ್ನೂ ಹಾಕ್ಕೊಳಕ್ಕಾಗಲ್ಲ ನಾವು. ಅವ್ರು ಮಾಡ್ತಿದ್ರು ಅಲ್ವ ಸೆಕೆಂಡ್ರಿ, ಅದು ಸೆಕೆಂಡ್ರಿ. ಬಟ್ ನಾವೇ ಅಪ್ರೋಚ್ ಮಾಡೋಕ್ಕೂ ಹೋಗಿಲ್ಲ ಒಬ್ಬರನ್ನು, ಯಾಕೆಂದರೆ ಸೂಟೇ ಆಗಲ್ಲ ನಮಗೆ. ಯಾಕೆಂದರೆ ಹೆಸರು ಇರಲೇಬಾರ್ದು ಸಿನಿಮಾಗಳಲ್ಲಿ, ಒಂದಷ್ಟು ಸಿನಿಮಾ ಮಾಡಿರಲೇಬಾರ್ದು ಈ ಪಿಚ್ಚರಲ್ಲಿ ಮಾಡಬೇಕಾದ್ರೆ. ಹಂಗಾಗಿ ಹೊಸಬ್ರನ್ನೇ ಹುಡುಕ್ಬೇಕು, ಹಂಗೆ ಹುಡುಕಿ ಹೆಂಗೋ ಸಿಕ್ಕಿದ್ರು. ಹಾಂ ಪರವಾಗಿಲ್ಲ, ನಿಮಗೂ ಅನ್ನಿಸ್ತಲ್ಲ ಅಷ್ಟು ಕಾಣಿಸ್ತಾರೆ ಅಂತ. ಒಂದು ಲೆವೆಲ್ಗೆ ನಮ್ಮ ಪಿಚ್ಚರ್ ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಾರೋ, ಅದು ಒಂದು ಸಕ್ಸಸ್ಗೆ ಆ್ಯಡ್ ಆದಂಗೆ. ಅದು ಕರೆಕ್ಟ್ ಇಲ್ಲ, ಕರ್ನಾಟಕದ ಹುಡುಗರು ಆ ಥರ ಅನ್ಕೋತಾರೆ ಸಿನಿಮಾ ರಿಲೀಸ್ ಆದಮೇಲೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗೆ ನಾವು ಉಪಾಧ್ಯಕ್ಷ ಸಿನಿಮಾದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಧ್ಯಕ್ಷನ ಬಿಟ್ಟು ಮಾತಾಡೋಕ್ಕಾಗಲ್ಲ ಅಲ್ಲ. ಖಂಡಿತವಾಗ್ಲು ಅಧ್ಯಕ್ಷರು ಬಂದಿದ್ದಾರೆ ಈ ಸಿನಿಮಾದಲ್ಲೂ ಕೂಡ. ಶರಣ್ ಸರ್, ಯಾಕೆಂದರೆ ಇವತ್ತು ಈ ಒಂದು ಉಪಾಧ್ಯಕ್ಷ ಮಾಡ್ತಿದ್ದೀನಿ ಅಂದರೆ ಮೇಜರ್ ಅವರೇ ಕಾರಣ. ಒಂಥರ ಎಲ್ಲ ಚೈನ್ ಲಿಂಕ್ ಅಲ್ವಾ, ಹಂಗೆ ಹುಡ್ಕೊಂಡು ಹೋದರೆ. ಏಕೆಂದರೆ ಅಧ್ಯಕ್ಷದಲ್ಲಿ ಈಕ್ವಲ್ ಟು ಹೀರೋ ಕ್ಯಾರೆಕ್ಟ್ರು. ಅವತ್ತು ಆಲ್ರೆಡಿ ಅವರು ಒಂದಷ್ಟು ಹಿಟ್ಗಳನ್ನ ಹಿಂದೆ ವಿಕ್ಟ್ರಿ ರ್ಯಾಂಬೋ ಇದೆಲ್ಲ ಇಟ್ಕೊಟ್ಟಿದ್ದಂಥವ್ರು. ನಂದು ಅವಾಗ ತಾನೇ ಹೊಸದಾಗಿ ಅವಾಗವಾಗ ಎಂಟ್ರ್ ಆಗ್ತಿದೆ. ಬಟ್ ಆದ್ರೂ ಎಲ್ಲೂ ಹಂಗೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಎಲ್ಲ ಅವ್ರ ಟೀಮೇ ಇದ್ದಿದ್ರಿಂದ ಈ ಕ್ಯಾರೆಕ್ಟರ್ಗೆ ಯಾಕೆ ಇಷ್ಟು ಅದು ಒಂಚೂರು ಕಮ್ಮಿ ಮಾಡೋಣ ಆ ಥರ ಎಲ್ಲ ಮಾಡೋದೇನು ಮ್ಯಾಟ್ರ್ ಆಗಿರೋದು. ಬಟ್ ಎಲ್ಲೂ ಕೆಲವು ಸೀನ್ಗಳಲ್ಲಿ ಅವ್ರಿಗಿಂತ ಜಾಸ್ತಿ ನನಗೆ ಡೈಲಾಗ್ಗಳಿದೆ. ಹಂಗಾಗಿ ಅದೊಂದು ದೊಡ್ಡ ಹಿಟ್ಟಾಯಿತು. ಮತ್ತೆ ಒಂದು ಒಂದಷ್ಟು ಕಾಂಬಿನೇಷನ್ ಮಾಡಿದ್ವಿ. ಈ ಕತೆ ಮಾಡಬೇಕಾದ್ರೆ ಎಲ್ಲ ಮಾಡ್ಕೊಂಡ್ವಿ. ಆ ಒಂದು ಜಾಗಕ್ಕೆ ಬಂದು ನಿಂತ್ಕೊಂಡಾಗ ಇಲ್ಲಿ ಶರಣ್ ಸರೇ ಬೇಕು, ನಮ್ಗೆ ಯಾರನ್ನು ಕರ್ಕೊಂಬಂದು ಅಧ್ಯಕ್ಷರು ಅಂತ ಹಾಕೋಕ್ಕಾಗಲ್ಲ ಅಲ್ಲ, ಅವರೇ ಬರಬೇಕು. ನಾವು ಬರ್ಕೊಂಬಿಟ್ವಿ. ಆಮೇಲೆ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು ಅಪ್ರೋಚ್ ಮಾಡಿದ್ವಿ. ಒಂದು ಮಾತು ಆಡಲಿಲ್ಲ ಸರ್, ಫಸ್ಟ್ ಟೈಮ್ ನೀವು ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, ಓಕೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಅಂದ್ಬಿಟ್ಟು ಬಂದು ಎರಡು ದಿನ ಶೂಟಿಂಗ್ ಮಾಡಿದ್ವಿ, ಮಾಡಿಕೊಟ್ರು. ಇವತ್ತಿಗೂ ಎಲ್ಲ ಅಪ್ಡೇಟ್ಸು ಗೊತ್ತು ಅವ್ರಿಗೆ, ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಇದು ಗೆದ್ದರೆ ನನಗೆ ಜಾಸ್ತಿ ಅವರೇ ಖುಷಿ ಪಡ್ತಾರೆ, ಅಷ್ಟು ಸಪೋರ್ಟ್ ಇದೆ ಶರಣ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್.